ಜೈ ಶ್ರೀರಾಮ್. ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಅತಿಥಿ ಗಣ್ಯರೇ ಹಾಗೂ ಮುಂದಿನ ದೇಶದ ಉತ್ತಮ ಪ್ರಜೆಗಳಂತ ತಮಗೆಲ್ಲ ವಿದ್ಯಾರ್ಥಿಗಳಿಗೂ ನಮಸ್ಕಾರ. ಕೆಲವು ದಿನದ ಹಿಂದೆ ಮಾಧ್ಯಮದ ಮುಖಾಂತರ ಈ ಶಾಲೆಯ ವಿಚಾರವನ್ನು ತಿಳಿದು ನಿಮ್ಮ ಶಾಲೆಗೆ ನಾನು ಒಂದು ತಿಂಗಳ ಹಿಂದೆ ಬೀಳ್ಕೊಟ್ಟಿದ್ದೆ. ಆ ಸಮಯದಲ್ಲಿ ಪ್ರಭಾಕರ್ ಭಟ್ರು ಇವತ್ತಿನ ಒಂದು ಆಹ್ವಾನವನ್ನು ನನಗೆ ಕೊಟ್ಟಿದ್ದರು, ಅದಕ್ಕೋಸ್ಕರ ಇವತ್ತು ಬಂದಿದ್ದೇನೆ. ನಿಜ ಹೇಳಬೇಕಂದ್ರೆ ಎಂಥ ಯೂನಿವರ್ಸಿಟಿಲಿ ಹೋಗಿ ಮಾತಾಡ್ಬೋದು, ಆದರೆ ಈ ಶ್ರೀರಾಮ ವಿದ್ಯಾಶಾಲೆಯಲ್ಲಿ ಮಾತಾಡೋದು ಸ್ವಲ್ಪ ಕಷ್ಟ. ಯಾಕೆಂದರೆ ಎಲ್ಲರೂ ಇಲ್ಲಿ ಬುದ್ಧಿವಂತರೆ, ಆಚಾರ ವಿಚಾರ ಜೊತೆಗೆ ವಿದ್ಯಾಭ್ಯಾಸವನ್ನು ಇಷ್ಟು ಸೊಗಸಾಗಿ ಕಲಿಸಿ 3,500 ಹೆಚ್ಚು ಮಕ್ಕಳಿಗೂ ಕಲ್ಪಿಸ್ತಿರ್ತಕ್ಕಂಥ ಈ ಕಲಿಯುಗದ ಶ್ರೀರಾಮಚಂದ್ರರಾದಂಥ ಭಟ್ರಿಗೆ ನನ್ನ ಹೃದಯಾನಂದ ನಮಸ್ಕಾರ. ನಾನು ಅದೆಷ್ಟೋ ಯೂನಿವರ್ಸಿಟಿಗಳಲ್ಲಿ ಆಗ್ತಿರ್ತಕ್ಕಂಥ ಶಾಲೆಗಳಲ್ಲಿ ಆಗ್ತಿರ್ತಕ್ಕಂಥ ದುಷ್ಟ ಪರಿಣಾಮಗಳ ಜೊತೆಗೆ ಅನಾಹುತಗಳನ್ನು ನಾನು ಕೇಳಿದ್ದೀನಿ. ಆದರೆ ಭಾರತ ದೇಶದಲ್ಲಿ ಸುಸಂಸ್ಕೃತವಾದ ಆಚಾರ ವಿಚಾರ ಧರ್ಮದ ಜೊತೆಗೆ ವಿದ್ಯಾಭ್ಯಾಸವನ್ನು ಎಷ್ಟು ಒಂದು ಸಂಸ್ಕೃತಿಯಾಗಿ ನಡೀತಿರ್ತಕ್ಕಂಥ ಶಾಲೆ ನಮ್ಮ ಭಾರತ ದೇಶದಲ್ಲಿ ಇದೇ ಪ್ರಧಾನ ಶಾಲೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ವಿದ್ಯಾರ್ಥಿಗಳಿಗೆ ಇಷ್ಟೊಂದು ನಿಷ್ಪಕ್ಷವಾಗಿ ಕಲಿಸಿಕೊಟ್ಟಂಥ ಪ್ರಿನ್ಸಿಪಾಲ್ರಿಂದ ಎಲ್ಲ ಅಧ್ಯಾಪಕರಿಗೂ ನನ್ನ ಮನರಾಳದ ನಮಸ್ಕಾರ. ಯಾಕೆಂದರೆ ವಿದ್ಯೆ ಎಲ್ಲ ಕಡೆಯೂ ಸಿಗುತ್ತೆ, ನಿಷ್ಪಕ್ಷವಾದಂಥ ಒಂದು ವಿದ್ಯೆ ಆಚಾರ ವಿಚಾರ ಧರ್ಮದೊತ್ತಿಗೆ ಸಿಗೋದು ಇದೊಂದೇ ಶಾಲೆ. ನಾನು ಈ ಶಾಲೆಯ ಅಭಿಮಾನಿಯಾಗಿ ಇವತ್ತು ಪರಿವರ್ತನೆ ಆಗಿದ್ದೀನಿ. ಆಗಲೇ ನಾನಲ್ಲಿ ಪಾಂಪ್ಲೆಸಲ್ಲಿ ನೋಡಿದೆ, ಖಾಲಿ ಎಲ್ಲರೂ ಸೇರಿ 15 ನಿಮಿಷ ಮಾತಾಡಬೇಕು ಅಂತ. ಹಾಗಾಗಿ ನನ್ನ ಮಾತನ್ನು ಚುಟುಕುಗೊಳಿಸಿ 2 ನಿಮಿಷದಲ್ಲಿ ಮುಗಿಸ್ತೇನೆ. ಒಂದು ಹೆಣ್ಮಗಳು ಮಾತಾಡ್ತಾ ಒಂದು ಮಾತನ್ನು ಹೇಳಿದ್ಲು, ಇಲ್ಲಿ 3 ವರ್ಷದಿಂದ ತಿಲಕವನ್ನು ಇಡೋದು ಕಲಿಸ್ತಾ ಇದ್ದಾರೆ, ಮುಂದೆ ಅದನ್ನು ಮರೆಯೋದು ಕಷ್ಟ ಆಗುತ್ತೆ ಅಂತ. ಮಗಳೇ, ಯಾಕೆ ಮರಿಬೇಕು ಅಂತ ನಾನು ನಿನ್ನ ಹತ್ರ ಕೇಳ್ತೀನಿ. ಇಲ್ಲಿ ಕಲಿಸೋದೇ ನಮ್ಮ ಉಸಿರಿರೋವರೆಗೂ ಹಿಂದೂ ಧರ್ಮವನ್ನು ಪ್ರತ್ಯೇಕವನ್ನು ಬೆಳಗಲಿಕ್ಕೋಸ್ಕರ ಇಲ್ಲಿ ಕಲಿಸ್ತಾ ಇದ್ದಾರೆ. ನಿಮ್ಮ ಉಸಿರಿರೋವರೆಗೂ ನಿಮ್ಮ ಹಣೆಯಲ್ಲಿ ಆ ಗಂಡು ಮಗಳಾಗಿರಲಿ ಹೆಣ್ಣು ಮಗಳಾಗಿರಲಿ ತಿಲಕವನ್ನು ಅಳಿಸಬಾರ್ದು, ಅದು ಅಭ್ಯಾಸ ಆಗ್ತದೆ. ಇನ್ನೊಂದು ವಿಚಾರ, ಇನ್ನೊಂದು ಹೆಣ್ಣು ಮಗಳಿಗೆ ಹೇಳೋದು, ಮುಂದೆ ಯಾರಿಗಾದರೂ ಕಷ್ಟ ಇದ್ದರೆ ಧರ್ಮದಲ್ಲಿ ಒಂದು ವಿದ್ಯಾಭ್ಯಾಸನ ಇಲ್ಲಿ ಸಿಗುವಂತಾಗಲಿ ಅಂತ ಡಾಕ್ಟರ್ ಹತ್ರ ಪ್ರಾರ್ಥನೆ ಮಾಡಿದ್ಲು. ಭಾರಿ ಉದ್ವೇಗವಾಗಿ ಅದನ್ನು ಇಷ್ಟು ವರ್ಷ ಅವ್ರು ಮಾಡ್ತಾನೂ ಬಂದಿದ್ದಾರೆ, ಮುಂದೇನೂ ಮಾಡ್ತಾರೆ ಅವ್ರ ಉಸಿರಿರುವವರೆಗೂ. ಆದರೆ ನಮ್ಮ ಪ್ರಶ್ನೆ, ನಾವು ಮುಂದೆ ಈ ಶಾಲೆಗೆ ಏನು ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದು. ಪ್ರತಿ ಒಂದು ವಿದ್ಯಾರ್ಥಿನೂ ಮುಂದೆ ಈ ಶಾಲೆಯಿಂದ ನಮ್ಮ ಜೀವನವನ್ನು ಉಪಯೋಗಿಸ್ಕೊಳ್ಳಿಕ್ಕೆ ನಾಳೆ ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಇನ್ನೇನೇ ಹೋಗ್ಬೋದು, ಉದ್ಯಮೆ ಪಡಿಬೋದು. ನೀವು ಕೂಡ ಒಂದು ಚಿಕ್ಕ ಕಲ್ಪನೆಯನ್ನು ನಮ್ಮ ಮನಸ್ಸಲ್ಲಿ ತಂದು ಈ ವಿದ್ಯಾವರ್ಧಕ ಶಾಲೆಗೆ ಒಂದು ಸೇವಾ ಸಂಘವನ್ನು ಕಲ್ಪಿಸಿ ನಿಮ್ಮ ಕಿಂಚಿತ್ತು ಸಹಕಾರವನ್ನು 1% ಆದರೂ ಈ ಶಾಲೆ ಬಗ್ಗೆ ಯೋಚನೆ ಮಾಡಿದರೆ ಅದೆಷ್ಟೋ ಲಕ್ಷಗಳಿಗೆ, ಲಕ್ಷ ಮಕ್ಕಳ ವಿದ್ಯಾರ್ಥಿಗಳಿಗೆ ಎಲ್ಲರಿಂದಲೂ ಉಚಿತ ವಿದ್ಯಾಭ್ಯಾಸ ಕೊಡಲಿಕ್ಕೆ ಸಾಧ್ಯವಾಗುತ್ತೆ. ಇದನ್ನು ತಾವೆಲ್ಲರೂ ಅಳವಡಿಸ್ಕೊಳ್ಬೇಕು ಅಂತ ನನ್ನ ಒಂದು ಪ್ರಾರ್ಥನೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಒಳ್ಳೆಯ ಧರ್ಮ ನಮ್ಮ ಹಿಂದೂ ಧರ್ಮ, ಈ ಶಾಲೆಗೆ ನಿಮಗೆ ಅವಕಾಶ ಸಿಕ್ಕಿರೋದೇ ನಮ್ಮ ಪುಣ್ಯ, ನಿಮ್ಮೆಲ್ಲರ ಪುಣ್ಯ. ಅದ್ರ ಜೊತೆಗೆ ಈ ಧರ್ಮವನ್ನು ಮುಂದೆ ಬೆಳೆಸ್ಕೊಂಡು ಹೋಗೋದು ನಿಮ್ಮೆಲ್ಲರ ಕರ್ತವ್ಯ. ನಿಮ್ಮ ಪ್ರಜ್ವಲ ಬದುಕು ಮುಂದೆ ದಾರಿ ದೀಪವಾಗಿ ನೀವು ಈ ಶಾಲೆಯ ಹೆಸರಿನ ಜೊತೆಗೆ ದೇಶ ನಮ್ಮ ಧರ್ಮದ ಹೆಸರನ್ನು ಉಳಿಸ್ಕೊಂಡು ಮುಂದೆ ಒಂದು ಉತ್ಕೃಷ್ಟ ಅಬ್ದುಲ್ ಕಲಾಂರಂಥ ವ್ಯಕ್ತಿ ನೀವು ಆಗಿ, ಕಿರಣ್ ಬೇಡಿ ಅಂತ ವ್ಯಕ್ತಿಗಳು ನೀವಾಗಿ, ನರೇಂದ್ರ ಮೋದಿ ಅಂತ ವ್ಯಕ್ತಿಗಳು ನೀವಾಗಿ, ಮುಂದಿನ ಚುನಾವಣೆಗಳಲ್ಲಿ ನೀವು ಕೂಡ ದುಡ್ಡು ತಗೊಳ್ಳದಲ್ಲೇ ಒಂದು ಆದರ್ಶ ಓಟಿಗರಾಗಿ ಎಲೆಕ್ಷನ್ನಲ್ಲಿ ಮುಂದೆ ಕಾರ್ಯಕ್ರಮಗಳನ್ನು ಮಾಡಿಬಿಟ್ಟು ನೀವು ಕೂಡ ಒಂದು ಉತ್ತಮ ಪ್ರಜೆಗಳಾಗಿ ಅಂತ ಆರೈಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ನನಗೀಗ ಅವಕಾಶ ಕೊಟ್ಟಂಥ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ಕೊಡ್ತಾ ನನ್ನೊಂದು 2